ಮಕ್ಕಳು ಶಿಕ್ಷಣದಲ್ಲಿ ದೊಡ್ಡದಾದ ಗುರಿ ಇಟ್ಕೊಳ್ಳಬೇಕು ಗುರಿ ಹಿಂದೆ ಗುರುಗಳು ಇರ್ತಾರೆ ನಿಮ್ಮ ಸತತ ಪ್ರಯತ್ನದ ಬೆನ್ನಲ್ಲೇ ಯಶಸ್ಸು ಇರುತ್ತದೆ ಅಂತ ಶಾಸಕ ಪಿ ರಘುಮೂರ್ತಿ ಮಕ್ಕಳಿಗೆ ಕಿವಿ ಮಾತು ಹೇಳಿದರು 63% ಇದ್ದಿದ್ದು ಮುಂದಿನ ಬಾರಿ ಎಷ್ಟು ಪರ್ಸೆಂಟ್ ಆಗಬೇಕು ಹಾ 100 ಕರೆಕ್ಟ್ ಆಗಿ ಹೇಳ್ತಾರೆ ಅಂದ್ರೆ ನಮ್ಮ ಗುರಿ 100 ಕ್ಕೆ ಇರಬೇಕು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ನಾವು 100 ನಾನು ಪಾಸ್ ಆಗಬೇಕು ಯಾವುದೇ ಕಾರಣಕ್ಕೂ ಪಾಸ್ ಆಗಬೇಕು ಜೊತೆಗೆ ಉತ್ತಮವಾದ ಅಂಕಗಳನ್ನು ಪಡೆಯಬೇಕು ಡಿಸ್ಟಿಂಕ್ಷನ್ ಆಗಿ ಬರಬೇಕು ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ಗಳನ್ನು ತೆಗಿಬೇಕು ಅಂತ ಹೇಳಿ ಯಾರೆಲ್ಲ ಗುರಿ ಅಂದ್ರೆ ಹಾಗಾಗಿ ನಾವು 100 ಕ್ಕೆ 100 100% ಗೆ ಗುರಿ ಹೊಂದಬೇಕು ಜೀವನದಲ್ಲಿ ಗುರಿ ದೊಡ್ಡದಾಗಿರಬೇಕು ಆ ಗುರಿ ಹತ್ರ ನಾವು ಸಾಗಬೇಕು ನಿಮಗೆ ಗುರುಗಳು ಇದ್ದಾರೆ ಹಿಂದೆ ನಿಮ್ಮ ಗುರಿ ಆ ರೀತಿಯಾಗಿ 100% ಗೆ ನಾವು ಕಾಲೇಜಲ್ಲಿ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಆಯೋಜಿಸಿರುವ ಕ್ರೀಡಾ ಸಾಂಸ್ಕೃತಿಕ ಎನ್ಎಸ್ಎಸ್ ಹಾಗೂ ರೋವರ್ ಮತ್ತು ರೇಂಜರ್ಸ್ ಘಟಕಗಳ ಉದ್ಘಾಟನಾ ಸಮಾರಂಭಕ್ಕೆ ಭಾಗಿಯಾಗಿ ಎಲ್ಲ ರಂಗದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡ ಮಕ್ಕಳಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಶಿಕ್ಷಕರು ಮಕ್ಕಳ ಮನದಾಳಕ್ಕೆ ಹೋಗಿ ಅವರ ಪ್ರತಿಭೆಯನ್ನು ಗುರುತಿಸಿ ಪಾರದರ್ಶಕತೆಯಿಂದ ಶಿಕ್ಷಣ ಕೊಟ್ಟರೆ ಮಕ್ಕಳಲ್ಲಿ ಶಿಕ್ಷಣದ ಆಶಾ ಮನೋಭಾವನೆ ಬೆಳೆಯುತ್ತದೆ ಅಲ್ಲದೆ ಎಷ್ಟೋ ಮಹಾನ್ ಸಾಧಕರು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಬಡತನದಿಂದ ಬಂದು ಉತ್ತುಂಗಕ್ಕೇರಿದ್ದಾರೆ ಅಲ್ಲದೆ ಮಕ್ಕಳು ನಕಾರಾತ್ಮಕ ಶಿಕ್ಷಣ ಬಿಟ್ಟು ಸಕಾರಾತ್ಮಕ ಶಿಕ್ಷಣದೊಂದಿಗೆ ನಡೆದರೆ ಶಿಕ್ಷಣದ ಮೌಲ್ಯವನ್ನು ಅರಿಬಹುದು ಹಾಗೂ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಜೊತೆ ಸ್ನೇಹ ಬೆಳೆಸಿ ಅವರೊಂದಿಗೆ ನಿಮ್ಮ ಶಿಕ್ಷಣ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಆಗಾದಾಗ ಮಾತ್ರ ಶಿಕ್ಷಣದ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು ಈ ವೇಳೆ ಹೆಚ್ಚಿನ ಅಂಕ ಪಡೆದ ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ನಡೆಸಲಾಯಿತು ಈ ಸಮಾರಂಭದಲ್ಲಿ ಪ್ರಾಚಾರ್ಯ ಎಂ ರವೀಶ್ ಪೊಲೀಸ್ ನಿರೀಕ್ಷಕ ಆರ್ ಎಫ್ ದೇಸಾಯಿ ಮಾಜಿ ನಗರಸಭಾ ಅಧ್ಯಕ್ಷೆ ಸುಮಕ್ಕ ವಸಂತಕುಮಾರ್ ಎಂ ಜೆ ರಾಘವೇಂದ್ರ ಲಕ್ಷ್ಮಣ್ ಗದ್ದಿಗೆ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಶಿಕ್ಷಕ ಶಿಕ್ಷಕಿಯರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ 4 ಚಳ್ಳಕೆರೆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಿದ್ವಿ ಜೊತೆಗೆ ಎನ್ಎಸ್ಎಸ್ ಸಾಧಕರಿಗೂ ಕೂಡ ಇವತ್ತು ಸನ್ಮಾನ ಮಾಡಿದ್ವಿ ಅವರೆಲ್ಲರಿಗೂ ಕೂಡ ಈ ಒಂದು ಸಭೆ ಮುಖಾಂತರ ಈಗಾಗಲೇ ಸನ್ಮಾನ ಮಾಡಿದ್ವಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರೆಲ್ಲರಿಗೂ ಚಪ್ಪಣೆ ಹೊಡೀರಿ 23 ಜನ ಪ್ಲಸ್ 11 ಜನ ಜೊತೆಗೆ ಅತಿ ಹೆಚ್ಚು ಅಂಕ ಅಂದರೆ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಕಲಾ ವಿಭಾಗ ಮತ್ತು 3 ಜನಕ್ಕೆ ಅವರಿಗೆ ದತ್ತು ನಿಧಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸನ್ಮಾನ ಮಾಡಿದ್ವಿ ಇಂಥ ಬಹುಶಃ ನಾನು ಶಾಸಕನಾಗಿ 10 ವರ್ಷಗಳಾಗಿ ಈಗ 11ನೇ ವರ್ಷದಲ್ಲಿ ನಾನು ಮೊದಲನೇ ಬಾರಿ ನಿಮ್ಮಲ್ಲಿ ಬಂದಿದ್ದೀನಿ ಬಹುಶಃ ನೀವು ಕೂಡ ಇನ್ನೊಂದು ಕಡೆ ಪ್ರತಿ ವರ್ಷನೂ ಕೂಡ 45 ಮೇಲೆ ಹೋಗಲಿಲ್ಲ ನಿಮ್ಮ ರಿಸಲ್ಟ್ ಈ ಸಾರಿ ಅವರಿಗಾಗಿ 63%ಗೆ ನೀವು ಬಂದಿದ್ದೀರ ಹಾಗಾಗಿ ಅದಕ್ಕೂ ಕೂಡ ನಿಮಗೆ ಅಭಿನಂದನೆ 45ರಿಂದ ಮ್ಯಾಕ್ಸಿಮಮ್ 45 ತಾನು ಇದುವರೆಗೂ 40 ಯಾಕಂದರೆ ಪ್ರತಿ ವರ್ಷನೂ ಕೂಡ ನೀವು ಅದನ್ನು ನೋಡಿದಾಗ ಭಾಳಷ್ಟು ಎಫರ್ಟ್ಸ್ ಆಗ್ತಾಯಿದ್ರು ನಮ್ಮ ಎಲ್ಲ ಪ್ರಾಂಶುಪಾಲ್ ರಾಗಿನ ಪ್ರಾಂಶುಪಾಲ್ ಕೃಷ್ಣಪ್ರಸಾದ್ ಅವರು ಸೇರಿ ಈಗಿನ ನಮ್ಮ ರವೀಶ್ ಅವರು 2ನೇ ವರ್ಷ ಅಲ್ಲ ನಿಮ್ಮದು ಈಗ ಮಾಡಿದ್ರು ಅವರ ಪ್ರಯತ್ನ ಬಹುಶಃ 10 ವರ್ಷಗಳ ನಂತರ ಈ ಕಾಲೇಜಲ್ಲಿ ಒಂದು ಉತ್ತಮವಾದ ಸಾಧನೆ ಬಹುಶಃ ಅದು 63 ಉತ್ತಮವಾದ ಸಾಧನೆ ಅಲ್ಲ ನಿಮ್ಮ ಕಾಲೇಜಿಗೆ 40% 42% 43% ಬಂದಿದ್ದು 63% ಏನು ಬಂದಿದ್ದೀರಿ